ತಾಯಿ ಲಕ್ಷ್ಮೀ ದೇವಿ ಬಡವರ ಬಂದು ದೀನದಯಾಳ ತಾಯಿ ಎಲ್ಲರ ಕಷ್ಟ ನೋಡುತ್ತಿರುವಾಗ ನನ್ನ ಕಷ್ಟ ನೀನೇ ಯಾಕೆ ನೋಡುತ್ತಿರ ತಾಯಿ ಏಕೆ ನೋಡುತ್ತಿಲ್ಲ ಅವರ ಜೀವಳ ಜೀವಳ ಕಣ್ಣಿನ ಗೋಳು ಆಗಿದೆ ತಾಯಿ ಕಣ್ಣಿನ ಗೋಳು ಆಗಿದೆ ಎಂದೊಮ್ಮೆ ಇಂದೊಮ್ಮೆ 50000 50000 ರೂಪಾಯಿ ಸಾಲ ಪಡೆದಾಗ ಮರಳಿ ಕೊಡಕ ಆಗದಕ್ಕಾಗಿ ಅಕ್ಕ ದೇವೇಗೌಡ 10 ಎಕರೆ ಭೂಮಿಯನ್ನು ತನ್ನ ಹೆತ್ತಿಗೆ ಮಾಡಿಕೊಂಡ ಅದಕ್ಕಾಗಿ ಮಗನ ವಿದ್ಯಾಭ್ಯಾಸಕ್ಕಾಗಿ 1 ಲಕ್ಷ ರೂಪಾಯಿ ಸಾಲವನ್ನು ತಂದಿದ್ದೇನೆ ಅದು ಅವಧಿ ಪೂರ್ಣ ಮುಗಿದು ಹೋಗಿದೆ ನನ್ನ ಹತ್ತಿರ ಒಂದು ಬಿಡಗಾಸುವಿಲ್ಲ ಬಿಡಗಾಸುವಿಲ್ಲ ತಾಯಿ ಏನು ಮಾಡಲಿ ತಾಯಿ ಅಂತದರಲ್ಲಿ ಇತ್ತು 7 ಎಕರೆ ಹೊಲದಲ್ಲಿ ಸರಿಯಾಗಿ ಬೆಳೆ ಬರ್ತಾ ಇಲ್ಲ ಹೀಗಿರುವಾಗ ಹೆಂಡರ ಮಕ್ಕಳು ಹೇಗೆ ಜೋಪಾನ ಮಾಡಲು ತಿಳಿವಾದ ತಾಯಿ ತಿಳಿವಾದ ಅಂತದರಲ್ಲಿ ಆ ದೇವೇಗೌಡರು ಹೇಗೆ ಮುಖ ತೋರಿಸಲಿ ತಾಯಿ ಹೇಗೆ ಮುಖ ತೋರಿಸಲಿ ದೇವೇಗೌಡರಿಗೆ ಹೇಗೆ ಮುಖ ತೋರಿಸಲಿ ತಾಯಿ ಹೇಗೆ ಮುಖ ತೋರಿಸಲಿ ಇರಲಿ ತಾಯಿ ಇರಲಿ ಏನೇ ಕಷ್ಟ ಬಂದರು ನನಗೆ ಬರಲಿ ತಾಯಿ ನನ್ನ ಹೆಂಡರ ಮಕ್ಕಳಿಗೆ ಬರಲು ಬೇಡ ತಾಯಿ याके स्वामी इष्ट जोर आगे कूड़ता याके सीता नान हल के हमती बुद्धियों तुगक स्वामी सीता याके कण्णल्लि नीरु अडिगे माडोके अडिगे माडोके सामानगळिगे इल्लरि अय्यो देव कई भगवंत कष्ट मेले कष्ट सीता बड़व मदी मारिक दुड तपी सीता दुड तपी निज हेळबेकाद्रे दानु कड्डे दानु सौभाग्यवते स्वामी गंड हेंडति एदरे कष्ट सुखदल्लि भागियागोदु कड्डे कष्ट सुखदल्लि देवा कई बिड़गासु इल्ला जीवन बरे गोलो जीवन बरे गोलो स्वामी दुख पड़बेड़ी स्वामी दुख पड़बेड़ी स्वामी इत्तु कष्ट बंतु यदिल्ल ओंदु दिन मात्र नमगे सुख कोटे कोडुत्तारे आ देवरु चिंत स्वल्प ते मड़े स्वल्प अखी अदे अखी गज्जी अम्मा ಇದೇನಿದು ನಿಮ್ಮ ಕಣ್ಣಲ್ಲಿ ನೀರು
ಗೌಡರ ಹತ್ತಿರ ಸಾಲ ಮಾಡಿದ ಅವಧಿ ಮುಗಿದು ಹೋಗಿದೆ. ಅಷ್ಟೇ ಇಲ್ಲ, ಈಗ ಮನೆಯಲ್ಲಿ ಅಡಿಗೆ ಮಾಡಿಕೊಳ್ಳುತ್ತಿರ್ಬೇಕಾದ್ರೆ ಅಡಿಗೆ ಸಾಮಾನುಗಳು ಏನು ಇಲ್ಲಪ್ಪ, ಅಡಿಗೆ ಮಾಡೋಕೆ ಏನು ಇಲ್ಲ. ಇಲ್ಲವೋ ಇಲ್ಲ, ನನ್ನ ದೇವದ ಒಂದು ವಿಷಯ ಏನಂತ ನನ್ನ ಮುಂದೆ ಬಿಚ್ಚಿ ಹೇಳಪ್ಪ, ಬಿಚ್ಚಿ ಹೇಳು. ಇಲ್ಲಪ್ಪ, ಮನೆಗೆ ಅಡಿಗೆ ಮಾಡಲಿಕ್ಕೆ ಜೋಳ ಗೋಧಿ ದವಸ ಧಾನ್ಯ ಏನಿಲ್ಲ. ಅಪ್ಪಾಜಿ ವೀರ ಹುಲಿಗಳ ಕಂಡ ಪುಂಡ ಪರಿಚಯ, ಇಷ್ಟು ದಿನ ಹೊತ್ತು ಶತ್ರುವನ್ನು ಸಾಕಿದ್ದೀರ, ಇನ್ನು ಮುಂದೆ ಈ ರಟ್ಟೆಯಲ್ಲಿ ಶತ್ರುವರೆಗೂ ನಿಮ್ಮನ್ನು ಸಾಕುವ ಜವಾಬ್ದಾರಿ ನನ್ನದಪ್ಪ ನನ್ನದು. ಯಾವತ್ತಕ್ಕೂ ನೀವು ಚಿಂತಿಸಬೇಡಿಪ್ಪ, ಚಿಂತಿಸಬೇಡಿ. ನಿನ್ನ ಮಾತನ್ನು ಕೇಳಿ ನನಗೆ ಆನಂದವಾಯ್ತಪ್ಪ, ಆನಂದವಾಯ್ತು. ನಿನ್ನಂತ ಮಗನನ್ನು ಪಡೆಯಬೇಕಾದ್ರೆ ನಾವೇ ಭಾಗ್ಯಶಾಲಿಗಳಪ್ಪ, ನಾವೇ ಭಾಗ್ಯಶಾಲಿ. ಪರಶುರಾಮ ನಮ್ಮ ಹೊಟ್ಟಿಗೆ ಉಣ್ಣಲಿಕ್ಕ ಇರ್ಲಿಕ್ಕಟ್ಟ ಹೋದಪ್ಪ, ಮೊದಲ ದೇವೇಗೌಡ ಸಾಲು ತೀರಿಸಬೇಕಪ್ಪ, ತೀರಿಸಬೇಕು. ಅಪ್ಪಾಜಿ ಆದಷ್ಟು ಬೇಗ ದೇವೇಗೌಡ ಸಾಲವನ್ನು ನಾನು ತೀರಿಸ್ತೇನೆ, ನೀವು ಚಿಂತಿಸಬೇಡಪ್ಪ, ಚಿಂತಿಸಬೇಡ. ಇನ್ನು ಮುಂದೆ ಯಾವುದೇ ಕಾರ್ಯಕ್ಕೂ ಸಾಲದ ಬಗ್ಗೆ ಯೋಚನೆ ಮಾಡಿಬೇಡ. ಅದಕ್ಕೆ ನಿನ್ನ ಈ ಮಗ ವೀರ ಗಂಡುಗಳಲ್ಲಿ ಪುರುಷರ ಮಾಡಿದ್ದಾನೆ. ನನಗೆ ಆಶೀರ್ವಾದ ಮಾಡಿರಿ. ಎದ್ದೇಳಪ್ಪ, ಏನು ವೇಷ ಅಪ್ಪ? ಮೊನ್ನೆ ಪೊಲೀಸ್ ಎಕ್ಸಾಮ್ ಬಂದಿದೆ, ಅದು ಪಾಸ್ ಆಗಿದೆ. ನಿನ್ನೆ ತಾನೇ 6 ಕಾಪಿ ಕೊಟ್ಟರು, ಇವತ್ತು ಡ್ಯೂಟಿಗೆ ಜಾಯಿನ್ ಆಗಿದ್ದೇನೆ. ಆಯ್ತಪ್ಪ, ಇದೇ ಸಂತೋಷ ಸಮಯ. ರಾಜೇಶ್, ಇದೇನು ನಾವು ಕಾಣ್ತಾ ಇರುವ ಕನಸು ಅಥವಾ ನನಸು? ತುತ್ತು ಕೂಳಿಗೂ ಗತಿ ಇಲ್ಲದೆ ಅಂತ ಚಿಂತಿಸ್ತಾ ಇರುವ ನಾವು ಈಗ ನೋಡಿದ್ರೆ ನನಗೆ ನೌಕರಿ ಸಿಕ್ಕಿದೆ ಅಂತ ಬಂದಿದೆಯಲ್ಲ. ಅಪ್ಪ, ಈ ನಿನ್ನ ಮಾತನ್ನು ಕೇಳಿ ಹಾಲು ಕುಡಿದಷ್ಟು ಸಂತೋಷವಾಯ್ತಪ್ಪ, ಹಾಲು ಕುಡಿದಷ್ಟು ಸಂತೋಷ. ತಮ್ಮ ರಾಜೇಶ ಪ್ರಯತ್ನ ಸರ್ವ ಸ್ಥಿತಿ ಮೇನು ಹಾಗೆ ನೀನು ಕಷ್ಟಪಟ್ಟಿದ ಹಾಗೆ ನಿನಗೊಂದು ಗೌರ್ಮೆಂಟ್ ನೌಕರಿ ಸಿಕ್ಕಿದೆ. ಕಷ್ಟಪಟ್ಟರೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ತಮ್ಮ, ಸಿಕ್ಕೇ ಸಿಗುತ್ತದೆ. ಹೌದಣ್ಣ, ನೀ ಹೇಳುವ ಮಾತ ಸತ್ಯವಿದೆ. ತಮ್ಮ ನಿನ್ನಪ್ಪ ಈಗ ಪೊಲೀಸ್ ಆಫೀಸರ್, ತಮ್ಮ ರಾಜಕಾರಣದ ಸೇರಿ ಲಂಚ ಎಂಬುವುದಕ್ಕೆ ಕೈ ಹಾಕಿ ದುಡ್ಡಿನ ಹಾಸಿಗೆ ಹಾಸಿಗೆ ಮೇಲೆ ಏರುವಂತ ಹೇಸಿಗತ್ತ ರಾಜಕೀಯ ಜೋಡಿ ಜೋಡಿ. ನೀನು ನಿಷ್ಠ ಅನಿಷ್ಠವಂತ ಅಧಿಕಾರಿಯಾಗ ಬಿಡಪ್ಪ, ಯಾವತ್ತೂ ತಂದೆ ತಾಯಿಗೆ ಕಳಂಕ ತರಬೇಡ. ನೀನೊಬ್ಬ ನಿಷ್ಠಾವಂತ ಅಧಿಕಾರಿಯಾಗ ಬಿಡಪ್ಪ, ನಿಷ್ಠಾವಂತ ಅಧಿಕಾರಿಯಾಗು. ಹೌದಪ್ಪ ರಾಜೇಶ, ನ್ಯಾಯಕ್ಕೆ ತಲೆಬಾಗಿ ಅನ್ಯಾಯಕ್ಕೆ ಬೇಡಿ ಹಾಕಿ ನಿನ್ನ ಕರ್ತವ್ಯ ನಿಭಾಯಿಸಪ್ಪ, ನಿನ್ನ ಕರ್ತವ್ಯ ನಿಭಾಯಿಸ. ಹೇಗೆ ಹೇಗೆ ನಡೆಯುತ್ತಪ್ಪ ಈ ಸಮಾಜದಲ್ಲಿ? ದೊಡ್ಡ ದೊಡ್ಡ ರಾಜಕಾರಣಿಗಳು ನಮ್ಮಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ನಡು ಬೀದಿಯಲ್ಲಿ ಕೊಲೆ ಮಾಡುತ್ತಿರುವಾಗ ನಾನು ಹೇಗೆ ನಿಷ್ಠಾವಂತ ಅಧಿಕಾರಿಯಾಗಿ ಕೆಲಸ ಮಾಡಲಪ್ಪ, ಹೇಗೆ ಕೆಲಸ ಮಾಡಲಿ? ನೋಡಪ್ಪ ರಾಜೇಶ್, ನಿನಗೆ ಯಾವ ರೀತಿ ತೊಂದರೆ ಬಂದ ಹಾಗೆ ನೀನು ನಿನ್ನ ಕೆಲಸವನ್ನು ಮಾಡು. ಆಯ್ತಮ್ಮ, ನೀ ಹೇಳಿದಾಗೆ ಮಾಡ್ತೇನೆ. ಅಪ್ಪ ಅಮ್ಮ, ನಿಮಗೊಂದು ವಿಷಯ ತಿಳಿಸಬೇಕು. ಏನಪ್ಪ ವಿಷಯ? ಅಪ್ಪ, ನಾನೊಂದು ಶ್ರೀಮಂತ ಹುಡುಗಿಯನ್ನ ಲವ್ ಮಾಡಿದ್ದೇನೆ.
ಅವಳನ್ನ ಮದುವೆ ಆಗ ಅನ್ಕೊಂಡಿದ್ದೀನಪ್ಪ ರಾಜೇಶ ಏನಿದು ಹೌದಪ್ಪ ನನ್ನ ಮಾತು ನಿಜ ಅಲ್ಲಪ್ಪ ನಮ್ಮದೇ ಅಂತ ಆಚಾರ ವಿಚಾರ ಎಲ್ಲವೇ ಅಂತರಲ್ಲಿ ನೀನು ಮಾತು ಕೊಟ್ಟು ಬಿಟ್ಟಿ ಅಂತ ನಾನು ಒಪ್ಪೋದೆ ರಾಜು ಈ ಪ್ರೀತಿ ಕ್ಷಣಕಗಳು ಕ್ಷಣಿಕ ಈ ಶ್ರೀಮಂತ ಪ್ರೀತಿ ಹೇಗಂದ್ರೆ ನಾವು ಬೇಕಂದ್ರೆ ಅವರು ಹೂ ಅಂತಾರೆ ನಾವು ಬೇಡ ಅಂತಂದ್ರೆ ಯಾರು ನೀವು ಅಂತ ಕೇಳುತ್ತಾರೆ ಈಗಿನ ಶ್ರೀಮಂತರ ಪ್ರೀತಿ ಕ್ಷಣಿಕೋಸ್ಕರಪ್ಪ ಕ್ಷಣಿಕೋಸ್ಕರ ಬೇಡ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅವಳನ್ನು ಮರೆತು ಬಿಡು ಹೌದು ಪಾ ರಾಜೇಶ ಅಪ್ಪ ಅಮ್ಮ ಹೇಳುವ ಮಾತು ನಿಜವಿದೆ मरत मरत नईव अना साध्यविंग नदी आग हे नन हूँ ना बेड़ अंदर मद्वे आती